ಕೇವಲ 30 ದಿನ ಸಿಹಿ ತಿಂಡಿಯಿಂದ ದೂರವಿದ್ದು ಅದ್ಭುತ ಚಮತ್ಕಾರ ನೋಡಿ. ಕನ್ನಡ ಜಿಕೆ ಮಿಷನ್ ಚಾನೆಲ್ಗೆ ಸ್ವಾಗತ. ಸಿಹಿ ತಿಂಡಿ ಪ್ರತಿಯೊಬ್ಬರಿಗೂ ಇಷ್ಟವಾಗುತ್ತದೆ. ಹಬ್ಬಗಳು ಬಂದರೆ ಸಿಹಿ ಸೇವನೆ ಹೆಚ್ಚಾಗುತ್ತದೆ. ಕೊನೆಯಲ್ಲಿ ಐಸ್ ಕ್ರೀಮ್ ಚಾಕ್ಲೇಟ್ ತಿಂದು ಜನರು ತೃಪ್ತಿ ಪಟ್ಟುಕೊಳ್ತಾರೆ. ಆದರೆ ಈ ಸಿಹಿ ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಒಂದೇ ಒಂದು ತಿಂಗಳು ಸಂಪೂರ್ಣ ಸಿಹಿ ತ್ಯಜಿಸಿದ್ರೆ ಆರೋಗ್ಯ ವೃದ್ಧಿಯಾಗೋದ್ರಲ್ಲಿ ಎರಡು ಮಾತಿಲ್ಲ. ಸಿಹಿ ಸೇವನೆ ಬಿಟ್ಟರೆ ತೂಕ ಕಡಿಮೆಯಾಗುತ್ತದೆ, ಜೊತೆಗೆ ಹೃದಯ ಆರೋಗ್ಯವಾಗಿ ಕೆಲಸ ಮಾಡುತ್ತದೆ. ಸಿಹಿ ಸೇವನೆಯಿಂದ ದೂರವಿದ್ರೆ ಮಧುಮೇಹ ದೂರವಾಗುತ್ತದೆ. ಸಿಹಿ ತಿನ್ನುವ ಆಸೆಯಾದರೆ ಒಣ ಹಣ್ಣುಗಳನ್ನ ಸೇವನೆ ಮಾಡಿ. ಗಂಟು ನೋವಿಗೂ ಮೂಲ ಸಕ್ಕರೆ. ಗಂಟು ನೋವು ನಿವಾರಣೆಯಾಗಬೇಕೆನ್ನುವರು ಸಕ್ಕರೆಯನ್ನ ತ್ಯಜಿಸಬೇಕು. ಸಿಹಿ ಸೇವನೆ ಬಿಟ್ಟರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ, ಮೆದುಳು ಸಕ್ರಿಯವಾಗುತ್ತದೆ, ಸ್ಮರಣಾಶಕ್ತಿ ಹೆಚ್ಚಾಗುತ್ತದೆ. ಸಿಹಿ ತ್ಯಜಿಸಿದ್ರೆ ಜೀರ್ಣಶಕ್ತಿ ಹೆಚ್ಚಾಗುತ್ತದೆ, ಹೊಟ್ಟೆ ಕರಳು ಆರೋಗ್ಯವಾಗಿರುತ್ತದೆ, ಹಲ್ಲುಗಳು ಹಾಗೂ ವಸುಡು ಕೂಡ ಆರೋಗ್ಯವಾಗಿರುತ್ತವೆ. ಸಿಹಿ ನಿದ್ರಾಹೀನತೆಗೆ ಕಾರಣವಾಗುತ್ತದೆ. ರಾತ್ರಿ ಸಿಹಿ ತಿಂದ್ರೆ ಈ ಸಮಸ್ಯೆ ಹೆಚ್ಚು. ಹಾಗಾಗಿ ಸಿಹಿಯಿಂದ ದೂರವಿರುವುದು ಒಳ್ಳೆಯದು. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ಅಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ. ಕನ್ನಡ ಜಿಕೆ ಮಿಷನ್, ಧನ್ಯವಾದಗಳು.